Audio Jungle. ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಐತಿಹಾಸಿಕ ಪ್ರಸಿದ್ಧ ಇತ್ತಿಗೆರೆ ಕೆರೆಯು ಇತ್ತೀಚೆಗೆ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಸಂಪೂರ್ಣ ಗಟ್ಟಿಯಾಗಿದ್ದು ಕೆರೆಯು ಒತ್ತುವರಿಯಾಗಿ ಹಿನ್ನೀರಿನಲ್ಲಿ 15-20 ಹೆಚ್ಚು ಮನೆಗಳು ಹಾಗೂ ಸಾಯಿ ಮಂದಿರ ಜಲಾವೃತಗೊಂಡಿದೆ. ಹಿಂದಿನಿಂದಲೂ ಪರದಾಡುತ್ತಿರುವ ನೀರಿನಲ್ಲಿ ಮುಳುಗಡೆಯಾಗಿರುವ ಮನೆಗಳ ನಿವಾಸಿಗಳು ಇತ್ತೀಚೆಗೆ ಜಿಲ್ಲಾಧಿಕಾರಿಗಳು ಇಟಗಿರಿ ಕೆರೆ ವೀಕ್ಷಣೆಗೆ ಬಂದಾಗ ಕೆರೆಯ ನೀರನ್ನು ಹೊರಹಾಕಿ ತಮಗೆಲ್ಲ ಅನುಕೂಲ ಮಾಡಿಕೊಡುವಂತೆ ಮನವಿ ಮಾಡಿಕೊಂಡಿದ್ದರು. ಅದರ ಹಿನ್ನೆಲೆಯಲ್ಲಿ ಬುಧವಾರ ದಿವಸ ತಾಲೂಕಾಡಳಿತ ಮತ್ತು ಪುರಸಭೆಯ ವತಿಯಿಂದ ಮೋಟಾರ್ ಪಂಪ್ ಮೂಲಕ ನೀರನ್ನು ಹೊರಹಾಕಲು ಸಿದ್ಧತೆ ನಡೆಸಿದ್ದರು. ವಿಷಯ ತಿಳಿಯುತ್ತಿದ್ದಂತೆಯೇ ಕೆರೆಯ ಕೆಳಭಾಗದ ನಿವಾಸಿಗಳು ದೌಡಾಯಿಸಿ ಬಂದು ನೀರನ್ನು ಹೊರಗೆ ಬಿಟ್ಟರೆ ಕೆಳಭಾಗದ ತಗ್ಗು ಪ್ರದೇಶದಲ್ಲಿರುವ ಇಂದಿರಾನಗರ, ಬಸವೇಶ್ವರನಗರ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರ ಸೇರಿದಂತೆ ಸುಮಾರು 200-300 ಹೆಚ್ಚು ಮನೆಗಳು ಜಲಾವೃತಗೊಳ್ಳುವುದಲ್ಲದೆ ಅವುಗಳಿಗೆಲ್ಲ ಧಕ್ಕೆ ಉಂಟಾಗುತ್ತದೆ. ಯಾವುದೇ ಕಾರಣಕ್ಕೂ ಕೆರೆಯ ನೀರನ್ನು ಹೊರ ಹಾಕಬಾರದೆಂದು ತಹಸೀಲ್ದಾರ್ ಪರಶುರಾಮ ಸತ್ತಿಗೇರಿರವರಿಗೆ ಮನವರಿಕೆ ಮಾಡಿದರು. ಈ ಸಂದರ್ಭದಲ್ಲಿ ಮುಳುಗಡೆಯಾದ ನಿವಾಸಿಗಳಿಗೆ ಮತ್ತು ಕೆರೆಯ ಕೆಳಭಾಗದ ತಗ್ಗು ಪ್ರದೇಶದ ನಿವಾಸಿಗಳ ಮಧ್ಯೆ ಮಾತಿನ ಚಕಮಕಿ ನಡೆದು ಕೆಲವು ಸಮಯದವರೆಗೆ ಬಿಗಡಿನ ವಾತಾವರಣ ಉಂಟಾಗಿತ್ತು. ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಎರಡು ಕಡೆಯವರನ್ನು ಸಮಾಧಾನಪಡಿಸಿದರು. ಕೆರೆಯ ನೀರನ್ನು ಹೊರಗೆ ಬಿಡಲಾಗುತ್ತಿದೆ ಎಂಬ ಸುದ್ದಿ ತಿಳಿಯುತ್ತಿದ್ದಂತೆ ಸುತ್ತಮುತ್ತಲಿನ ಕೆಳಭಾಗದ ನಿವಾಸಿಗಳು ಕೆರೆಯ ದಂಡೆಯ ಮೇಲೆ ಜಮಾಯಿಸಿದ್ದ ದೃಶ್ಯ ಕಂಡು ಬಂದಿತು. ಈ ಸಂದರ್ಭದಲ್ಲಿ ಪಿಎಸ್ಐ ಪ್ರಕಾಶ್ ಡಿ, ಪುರಸಭೆ ಮುಖ್ಯಾಧಿಕಾರಿ ಶಂಕರ ಹುಲ್ಲಮ್ಮನವರ, ಮಂಜುನಾಥ ಮುದುಗಲ್ಲ, ಇಬ್ರಾಹಿಂ ಬಸವಣ್ಣಪ್ಪ ನಂದೆನ್ನವರ ಸೇರಿದಂತೆ ಮುಂತಾದವರಿದ್ದರು. ಸೋಮಣ್ಣ ಯತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್ ಟಿವಿ ವಾಹಿನಿ, ಗದಗ. ಮೊದಲ ಬಂದ್ ಮಾಡಿಸ್ರಿ ಸರ್, ಆಮೇಲೆ ಮೊದಲು ಬಂದ್ ಮಾಡಿಸ್ರಿ ಸರ್, ಮೊದಲು ಬಂದ್ ಮಾಡಿಸ್ರಿ ಸರ್, ಆಮೇಲೆ ಮಾತಾಡ. ಯಾಕಂದ್ರೆ ನೀರು ಹೊರಗೆ ಹಾಕುವಂತ ಶಬ್ದ ನಿಮ್ದು ಅಲ್ಲ, ದಯವಿಟ್ಟು ಮೊದಲು ಬಂದ್ ಮಾಡಿಸ್ರಿ, ಆಮೇಲೆ ಮಾತಾಡ. ದಯವಿಟ್ಟು ಬಂದ್.